ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮಾಯ್ ಅಥವಾ ಮಲ್ಲಪ್ಪ ಜ್ಯೋತವರು. ಅಬಕಾರಿ ಹಗರಣ, ಎಕ್ಸೈಸ್ ಹಗರಣ, ಸ್ಕ್ಯಾಂಡಲ್ ಕೇಜ್ರಿವಾಲ್ ಸುತ್ತ ಬಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ ಅನ್ರಿ, ಅಥವಾ ನಿಜವಾಗಿಯೂ ಅದು ಹಗರಣ ಆಗಿದೆ ಅಂತ ಹೇಳ್ರಿ, ಸ್ಕ್ಯಾಂಡಲ್ ಆಗಿದೆ ಅಂತ ಹೇಳ್ರಿ, ಸ್ಕ್ಯಾಮ್ ಆಗಿದೆ ಅಂತ ಹೇಳ್ರಿ. ಆದರೆ ಒಂದೊಂದು ಅದರಲ್ಲಿ ಏನು ಇವರು ಆರೋಪ ಮಾಡಿದರು, ಇ ಡಿ ಮತ್ತು ಸಿ ಬಿ ಐದವರು, ಯಾವುದೋ ಒಂದು ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷದ ಒಂದು ಪ್ರಚೋದನೆಯಿಂದ ಆಗಿರ್ಬೋದು ಅಥವಾ ಮತ್ತೇನೋ ಆಗಿರ್ಬೋದು ಮಾಡಿದಂಥ ಒಂದು ಕೊಂಡಿಗೆ ಕಳಿಸ್ತಾ ಇದ್ದ ಒಂದು ಸಾಕಷ್ಟು ಆಗಮನ ಮಾಡಿದ್ರು ಸಿ ಬಿ ಐ ಮತ್ತು ಇ ಡಿ. ಆರೋಪ ಮಾಡಿ 5 ತಿಂಗಳಂಗೆ, ವರ್ಷದಂಗೆ, 2 ವರ್ಷದಂಗೆ ಒಂದು ಏನಪ್ಪ ಅಂದರೆ ತನಿಖೆಯ ಪ್ರಕ್ರಿಯೆಯಲ್ಲಿನ ಅವ್ರನ್ನ ಬಂಧನದಲ್ಲಿಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಸಿ ಬಿ ಐ ಮತ್ತು ಇ ಡಿ. ನಿಜವಾಗಿಯೂ ಇದು ಸರಿನಾ ಅನ್ನೋ ಪ್ರಶ್ನೆ ಬೇರೆ. ಆದರೆ ಈಗ ಈ ಹಿಂದೆ 5-6 ತಿಂಗಳಿಂದ ಒಂದೂವರೆ ವರ್ಷದ ತನಕ ಜೈಲಲ್ಲಿದ್ದಂಥ ನಮ್ಮ ಮನೀಷ್ ಸಿಸೋಡಿ ಅವ್ರನ್ನ ಬಿಡುಗಡೆ ಮಾಡೋ ಪ್ರಸಂಗ ಬಂತು. ಎಲ್ಲದ ಸಾಕ್ಷಿ ನಿಮ್ಮದು ತೋರಿಸ್ರಿ, ಸಾಕ್ಷಿ ಯಾವುದು ನೀವು ತೋರಿಸ್ರಿ, ಮಾಪಿ ಸಾಕ್ಷಿ ತೋರಿಸ್ತೀರಿ, ಮಾಪಿ ಸಾಕ್ಷಿ ಅವರು ಅಪರಾಧಿ ಆಗ್ಬೋದಲ್ವಾ, ಅವರು ಅದ್ರ ಇನ್ವಾಲ್ವ್ ಇರ್ಬೋದಲ್ವ ಅದರಲ್ಲೇ ಆ ವ್ಯವಹಾರದಲ್ಲ. ಯಾಕಪ್ಪ ಅಂದ್ರೆ ವ್ಯವಹಾರ ನಡೆದಂದ್ರೆ ನಿಮಗೆ ಗೊತ್ತಾಗಿದೆ, ನಿಮಗೂ ಏನಾದ್ರು ಪಾಲಿರಬೇಕು. ಮತ್ತು ನೀವು ಅವರನ್ನು ಯಾಕೆ ನೀವು ಅಪರಾಧಿಯನ್ನಾಗಿ ಮಾಡ್ತಾ ಇಲ್ಲ? ಬಿ ಜೆ ಪಿ ಕೆಲವರನ್ನು ಹೊರಗೆ ತೆಗೆದುಕೊಂಡು ಹೋಗಿಬಿಟ್ಟಿದ್ದೀರಿ. ಬಿ ಜೆ ಪಿಯ ಒಂದು ಸಂಪರ್ಕದಿಂದ ಜನ ಇದ್ದಾರೆ ಅವರು, ಅವ್ರು ನೀವು ಇವತ್ತು ಮಾಪಿ ಸಾಕ್ಷಿ ಅಂತ ಇದ್ದೀರಿ, ಬಿಡುಗಡೆ ಮಾಡ್ತಾ ಇದ್ದೀರಿ, ಎಷ್ಟು ಬಿಟ್ಟು ಸರಿ ಅನ್ನೋಂಥ ಮಾತನ್ನು ಗವಾಯಿಯವರ ಪೀಠ ಕೇಳ್ತಾ ಇದೆ. ಮನೀಷ್ ಸಿಸೋಡಿ ಅವರ ಸಂದರ್ಭದಲ್ಲಿ ಇದು ಪ್ರಶ್ನೆ ಬಂತು, ಅಲ್ಲೂ ಸಾಕ್ಷಿ ವಹಿಸಿರಲಿಲ್ಲ. ಈಗ ಇವತ್ತು ಕೆ ಕವಿತಾ ನಮ್ಮ ಚಂದ್ರಶೇಖರ್ ಅವರ ಮಗಳು, ಈ ಒಂದು ತೆಲಂಗಾಣದ ಬಿ ಆರ್ ಎಸ್ ಪಕ್ಷದ ಈ ಒಂದು ಹೆಣ್ಮಗಳ ಮೇಲೆ ಇಲ್ಲ ಇವರು ಇನ್ವಾಲ್ವ್ ಅದಾರೆ ದೆಹಲಿಯ ಹಗರಣದಲ್ಲೇ, ಸಾರಾಯಿ ಹಗರಣದಲ್ಲೇ ಅಂತ ಇನ್ಮೇಲೆ ಆರೋಪ. ಇವರು ಇದ್ದಂಥವರು ಈ ಗೋವಾ ಎಲೆಕ್ಷನ್ದಲ್ಲಿ ಈ ದುಡ್ಡನ್ನು ಹಾಕಿದ್ದಾರೆ ಮಾಡಿದ ಆರೋಪ ಮಾಡ್ತಾರೆ. ಅದಕ್ಕೆ ಇವರು ಸಾರಾ ಸಂಕಟಾಗಿಲ್ಲ, ಇದು ರಾಜಕೀಯ ಪ್ರೇರಿತ ಅಂತೇಳಿ ಕವಿತಾ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕೇಜ್ರಿವಾಲ್ರಾಗಿರ್ಬೋದು, ನಮ್ಮ ಇನ್ನೊಬ್ಬರು ಸಿಸೋಡಿ ಆಗಿರ್ಬೋದು, ಸಂಜಯ್ ಸಿಂಗ್ ಆಗಿರ್ಬೋದು, ಒಟ್ಟಾರೆ ಇವ್ರನ್ನೆಲ್ಲರನ್ನೂ ಈ ಒಂದು ಏನಪ್ಪ ಅಂತಂದ್ರೆ ಅಬಕಾರಿ ಹಗರಣದ ಬಲಿಯಲ್ಲಿ ಎಳೆದು ಬಿಡಬೇಕು ಅಂತೇಳಿ ಇ ಡಿ ಸಿ ಬಿ ಐ ಸಾಕಷ್ಟು ಪ್ರಯತ್ನ ಮಾಡಿದೆ. ಆ ದಿಸೆಯಲ್ಲಿ ಅವ್ರನ್ನ ಜೈಲಲ್ಲಿ ಇಡೋದ್ರಲ್ಲಿ ಯಶಸ್ವಿನೂ ಆಗಿದೆ, ತಿಹಾರ್ ಜೈಲಲ್ಲಿ ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು ದೆಹಲಿಯಲ್ಲೇ. ಈ ಕವಿತಾ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಇದ್ದು ಜಾಮೀನು ಕೊಟ್ಟದ ಅವ್ರಿಗೆ. ಯಾಕಂದ್ರೆ ಇ ಡಿ ಏನು ಪಿ ಎಮ್ ಎಲ್ ಅದಲ್ಲ ಆ ಒಂದು ಕೇಸ್ನಲ್ಲಿ ಒಳಗೆ ಹಾಕಿದರೆ ಜಾಮೀನು ಸಿಗೋದು ಭಾಳ ಕಷ್ಟ ಅಂತೇಳಿ ನೋಡಿದ್ವಿ, ಎಲ್ಲ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಆ ಕಠಿಣವಾದ ಇ ಡಿ ಅಡಿಯಲ್ಲೇ ಎನ್ಕ್ವೈರಿ ಮಾಡಿದಾಗ ಅದು ನ್ಯಾಯಾಧೀಶಿಸಿದಂಗೆ ಕೊನೆಗೆ ಅವರು ನಿಧಾನಕ್ಕೆ ಒಬ್ಬರನ್ನ ಹೊರಗೆ ಹಾಕಿ ಕಳಿಸ್ತಾ ಇದ್ದಾರೆ ಉಗ್ರಪ್ಪ ನೀವು ಅಂತೇಳಿ. ಮತ್ತು ಸಂಜಯ್ ಶಂಕರ್ ಬಂದರು ಹೊರಗೆ, ಅದ್ರಲ್ಲಿ ಏನೂ ಇರಲಿಲ್ಲ, ಇವತ್ತು ಸಾಕ್ಷಿ ಓದಿಸೋಕೆ ಸಾಧ್ಯ ಇಲ್ಲ. ಸಾಕಷ್ಟು ಆರೋಪಗಳು ಪಟ್ಟಿ ಬೆಳೆದ್ರೆ 4,000, 3,000, 5,000 pages 4,500 ಅದು 4,500 ಅದು 1,2,3,000 ಪುಟಗಳವರೆಗೆ ಆರೋಪಗಳ ಮೇಲೆ ಆರೋಪ ಆರೋಪ ಭೇಟಿ ಆದರೂ ಮಾಡಿದರು ಅಂತ ಎಲ್ಲ ಇವರು ವಾದ ಮಾಡುವಂಗೆ ನಮ್ಮ ಕೆ ಕವಿತಾ ಮತ್ತು ಈ ಕೇಜ್ರಿವಾಲ್ರ ಆಮ್ ಆದ್ಮಿಯ ಒಂದು ಏನು ಈ ಒಂದು ಇದರಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು ಅವ್ರಲ್ಲ ಹೇಳುವಂಥ ವಿಷಯ ಒಂದು ಹೇಗಾದ್ರು ಮಾಡಿ ಸಿಗಿಸ್ಬೇಕಪ್ಪ ಇವ್ರನ್ನ ಅಂತೇಳಿ ಮತ್ತು ಇವ್ರದ್ದು ಕೋರ್ಟ್ಗೂ ಅನಿಸ್ಲಿಕ್ಕತ್ತದ. ಹೌದು, ಇವ್ರು ಏನೋ ಒಟ್ಟು ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಪ್ರೊಲಾಂಗ್ ಮಾಡ್ತಾ ಇದ್ದಾರೆ, ಒಂದು ತನಿಖೆ ಮುಗಿದ್ರೆ ಮತ್ತೊಂದು ತನಿಖೆ. ಈಗಾಗಲೇ ಇ ಡಿಯಿಂದ ನಮ್ಮ ಕೇಜ್ರಿವಾಲ್ಗೆ ಏನು ಸಿಕ್ಕದಪ್ಪ ಅಂದ್ರೆ ಮುಕ್ತಿ ಸಿಕ್ಕದ, ಅಷ್ಟು ವರ್ಷ ಸಿ ಬಿ ಐ ಆಯ್ತು ಅಂತ ನಿಲ್ಲಿಸಿದ. ಹಂಗೆ ಇವ್ರಿಗೂ ಮಾಡ್ತಾ ಬಂದು ಸಿ ಬಿ ಐ ಮತ್ತು ಇ ಡಿ ಒಬ್ಬರು ಆದ್ಕೊಳ್ಳೋ ಒಬ್ಬರು ಈ ರಾಜಕಾರಣಿಗಳು ಒಟ್ಟು ಆದಷ್ಟು ಜೈಲಿನಲ್ಲಿ ಇಡುವಂಥ ಜೈಲು ಸಿಕ್ಕಿಕೊಡುವಂಥ ಕೆಲಸ ಮಾಡ್ತಾ ಬಂದಿದ್ದಾವೆ. ಆದರೆ ಕೊನೆಗೂ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದ ಏನಪ್ಪ ಅಂದರೆ ಇವರಿಗೆ ಜಾಮೀನು ಕೊಟ್ಟದ್ದು ಕೆ ಕವಿತಾ ಅವರಿಗೆ ಕೊಟ್ಟದಕ್ಕಾಗಿ ಇವತ್ತು ಬಿ ಆರ್ ಎಸ್ಸಲ್ಲಿ ಆಗಿರ್ಬೋದು ಅಥವಾ ಈವನ್ ಆಮ್ ಆದ್ಮಿಯಲ್ಲೂ ಆಗಿರ್ಬೋದು ಖುಷಿ ವಿಷಯ ಆಗಿದೆ. ಹೌದಪ್ಪ, ನಾವು ಮಾಡಿಲ್ಲ ನಮ್ಮ ತಲೆ ಕಟ್ತಾ ಇದ್ದಾರೆ ಅನ್ನುವಂಗೆ. ಯಾಕಂದರೆ ಇಲ್ಲಿವರೆಗೆ ಸಿಸೋಡಿ ಅವರಿಂದ ಆಗಿರ್ಬೋದು, ಕೇಜ್ರಿವಾಲ್ರವರಿಂದ ಆಗಿರ್ಬೋದು, ಕೆ ಕವಿತಾ ಅವರಿಂದ ಆಗಿರ್ಬೋದು, ಸಂಜಯ್ ಸಿಂಗ್ ಅವರಿಂದ ಆಗಿರ್ಬೋದು, ಅದೇ ಕಾರಣಕ್ಕೆ ಸತ್ಯೇಂದ್ರ ಜೈನ್ ಅವರ ಅಂದಾಗಿರ್ಬೋದು, ಇಲ್ಲಿವರಿಗೆ ಇಂತಿಷ್ಟಪ್ಪ ಒಂದು 10 ರೂಪಾಯಿ ಅಥವಾ ಒಂದು 100 ರೂಪಾಯಿ ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಆಗಿದೆ ಸಿಕ್ಕದೆ ನಮಗಂತೂ ಒಂದು ಪ್ರೂಫ್ ಬೇಕಲ್ಲ. ಇಲ್ಲಿವರೆಗೆ ಇವ್ರು ಹೇಳ್ತಾರೆ 100 ಕೋಟಿ ರೂಪಾಯಿ 150 ಕೋಟಿ ಅಂತಾರೆ, 1,000 ಕೋಟಿ ಅಂತಾರೆ, ಏನು ಬಾಯಿ ಬಂದಿದ್ದು ಮಾತಾಡ್ತಾ ಇರ್ತಾರೆ. ಅದು ಇವತ್ತಿನವರೆಗೂ ಒಂದಿಷ್ಟು ಅದು ಸಿಗಬೇಕಲ್ಲ ದುಡ್ಡು ಎಲ್ಲಾದರೂ ಸಿಗ್ತಾನೆ ಇಲ್ಲ. ಈಗೇನಿದ್ರು ಇವರೆಲ್ಲರೂ ಯಾವ ಆಧಾರ ಮೇಲಪ್ಪ ಅಂದರೆ ಮಾಪಿ ಸಾಕ್ಷಿ ಮೇಲೆ. ಇವ್ರ ಜೊತೆಗೆ ಯಾರಿದ್ದರಿಂದ ಅವ್ರು ಇವತ್ತು ಇವರು ವಿರೋಧವಾಗಿ ಬಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ
ಇವರು ಈ ಒಂದು ಹಿಂದಿನ ರಾಜಕೀಯ ಕಾರಣಕ್ಕಾಗಿ ಅಥವಾ ಒಂದು ಇನ್ನೊಂದು ಪಕ್ಷ ಲಾಭ ಮಾಡೋ ಸಲುವಾಗಿ ಇವ್ರು ಮಾಡ್ತಾ ಇದ್ರು ಅನ್ನೋದು ನೇರಾನೇರವಾಗಿ ನಮ್ಮ ಈ ಒಂದು ಆಮ್ ಆದ್ಮಿದಾಗಿರ್ಬೋದು ಇಲ್ಲ ಈ ಒಂದು ನಮ್ಮ ಬಿ ಆರ್ ಎಸ್ ಅವ್ರದ್ದಾಗಿರ್ಬೋದು ಹೇಳಿ ಕೇಳಿವೆಲ್ಲ. ಹಾಗಾದ್ರೆ ಇದೇನು ಮುಂದಂದ ಮುಂದೇನು ಇಲ್ಲ, ಸಾಕ್ಷಿಗಳು ಬೇಕಲ್ಲ ಯಾವುದಾದ್ರು ಆರೋಪ ಸಾಕಷ್ಟು ಮಾಡ್ತಾ ಇದ್ದಾರೆ. ಏ ದುಡ್ಡಿದ್ರೆ ಖರ್ಚು ಗೋವಾದಲ್ಲೇ ಆಗಲಿ ಮತ್ತೊಂದಾಗಲಿ ಖರ್ಚಾಗಿದೆ. ಮತ್ತು ಇನ್ನೊಂದು ಅಲ್ಲಿ ಗಮನಿಸಬೇಕಾಯ್ತು, ಭಾಳ ಗಂಭೀರವಾಗಿ ಗಮನಿಸ್ಬೇಕಾದ ಏನಪ್ಪ ಅಂದ್ರೆ ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನು ಇಲೆಕ್ಷನ್ ಮಾಡ್ತಾ ಇವು ಯಾರೂ ತಮ್ಮ ಮನೆಯಿಂದ ಲೀಗಲ್ ಮನಿ ತಂದು ಯಾರೂ ಮಾಡೋದಿಲ್ಲ. ಅದಕ್ಕಾಗಿ ಪಾರ್ಟಿ ಫಂಡ್ ಅದ, ಪಾರ್ಟಿ ಫಂಡ್ ಎಲ್ಲಿ ಯಾವ ಮೂಲದ ಬರ್ತದೆ ಅದು ಕೇಳೋಗಿಲ್ಲ ಅಂತಿತ್ತು, ಕಾನೂನು ಮಾಡಿದ್ದರು. ಕೊನೆಗೆ ಏನೋ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ದುಡ್ಡು ಎಲ್ಲಿದ್ದು ಬರ್ತದೆ ಹೇಳಬೇಕಪ್ಪ ನೀವು, ಪಾರದರ್ಶಕವಾಗಿರ್ಬೇಕಂತ ಕಾನೂನು ಮಾಡಿದಾಗ ಅಲ್ಲೇ ಎಲೆಕ್ಟ್ರಲ್ ಬಾಂಡ್ ಯಾರನ್ನು ಬತ್ತು ಎಲ್ಲಿದ್ದು ಬತ್ತು ಗೊತ್ತಾಗಿದೆ. ಈಗ ಎಲ್ಲ ಪಾರ್ಟಿಗಳು ಅದರಿಂದ ಏನಪ್ಪ ಸಹಾಯ ಪಡೆದು ದೊರೆಯು. ಇದರರ್ಥ ಎಲೆಕ್ಟ್ರಲ್ ಬಾಂಡ್ ಏನು ಹೇಳ್ತದಪ್ಪ ಅಂತಂದ್ರೆ ನೀವು ಪಾರ್ಟಿ ಇದ್ದಿಂದ ದುಡ್ಡು ಎತ್ತಾಕಿ ನೀವು ಏನಪ್ಪ ಅಂತಂದ್ರೆ ಸಕ್ಷಮರಿದ್ದೀರಿ ಅಂತೇಳಿ. ಹೀಗಾಗಿ ಎಲ್ಲ ಪಾರ್ಟಿಗಳು ದುಡ್ಡು ಹೆಚ್ಚಿದ್ದಾವೆ, ಅದ್ರ ದುಡ್ಡು ಎಲೆಕ್ಷನ್ ಮಾಡ್ತಾವೆ. ಈಗ ಅಬಕಾರ ನೆಪದಲ್ಲಿ ಇವ್ರು ದುಡ್ಡು ಹೆಚ್ಚಿರ್ಬೇಕು, ಅದರಿಂದ ಅವರು ಎದಕ್ಕೆ ಉಪಯೋಗ ಮಾಡ್ಯಾರ ಇಲೆಕ್ಷನ್ ಉಪಯೋಗ ಮಾಡಿದಾರೆ. ಹಾಗಾದ್ರೆ ಇವರು ಪ್ರಾಮಾಣಿಕ ದುಡ್ಡನ್ನು ಉಪಯೋಗ ಮಾಡಬೇಕಾದ್ರೆ ಮತ್ತು ಇನ್ನೊಂದು ಪಕ್ಷಗಳು ಪ್ರಾಮಾಣಿಕ ದುಡ್ಡು ಉಪಯೋಗ ಮಾಡಬೇಕಲ್ಲ, ಅವ್ರ್ಯಾಕೆ ಎಲೆಕ್ಟ್ರಲ್ ಬಾಂಡ್ ಉಪಯೋಗ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಇವತ್ತು ಉತ್ತರ ಹೊಡಬೇಕಾಗಿದೆ. ಬಿ ಜೆ ಪಿಗರು ಇಷ್ಟು ದುಡ್ಡು ಮತ್ತು ಅಬಕಾರಿಂದ ಏನೋ ಆಯಿತು ಅದು ಬಳಸಿದ್ರು ಏನೇ ಬಿಡಪ್ಪ ಅವ್ರು ತೊಗೊಂಡು ತಮ್ಮ ವ್ಯಕ್ತಿಗೆ ಆಸ್ತಿ ಮಾಡ್ಕೊಂಡಿದ್ದಾರೆ ಮತ್ತೆ ಮಾಡಿದಾರೆ ಅಂದ್ರೆ ಮತ್ತೆ ಬೇರೆ ಇಲೆಕ್ಷನ್ ದುಡ್ಡು ಇಲ್ಲೇ ತರಬೇಕಲ್ಲ ರೀ. ಪ್ರಾಮಾಣಿಕವಾಗಿ ಯಾರು ಯಾರು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ, ಏನೋ ದುಡ್ಡು ಹಂಚೋದಿಲ್ಲ ಅಂದರೂ ಸಹಿತ ಓಡಾಟ ಮತ್ತೇನು ಇಲೆಕ್ಷನ್ ಕೂಡ ಸಾಮಾನ್ಯ ಇವತ್ತು ಖರ್ಚು ಅಟ್ಲೀಸ್ಟ್ ಅಡ್ಡಾಡೋ ದುಡ್ಡು ಬೇಕು. ಇವತ್ತು ಪ್ರತಿಯೊಂದರಲ್ಲಿ ದುಡ್ಡು ಇಲೆಕ್ಷನಪ್ಪ ಅಂತಂದ್ರೆ ದುಡ್ಡಿನ ಹೊಳೆ ಹೆಚ್ಚಿರ್ತದೆ. ಎದುರಾಳಿಗಳು ಸಾವಿರಾರು ರೂಪಾಯಿಗಳನ್ನು ಮತದಾರ ಹೆಚ್ಚು ಮುಂದೆ ಅಟ್ಲೀಸ್ಟ್ ಭೇಟಿ ಆಗಬೇಕಲ್ಲ ಎಲ್ಲ ಕಡೆ ಹೋಗಿ ಕ್ಷೇತ್ರಗಳು ಎಷ್ಟಿದ್ದಾವ ಅವೆಲ್ಲ ಕ್ಷೇತ್ರ ಜನಕ್ಕೆ ಹೋಗಿ ಮುಟ್ಟಬೇಕಲ್ಲ. ಅದಕ್ಕೆ ಹೋಗೋದು ಸಾಗಾಟ ಈಗಾಟ ಇದೆಲ್ಲ ಬರ್ತದೆ ಖರ್ಚು, ಹೋಗೋ ಮುಂದೆ ಸಾಕಷ್ಟು ಖರ್ಚು ಬರ್ತಿರ್ತದೆ, ಅದನ್ನೆಲ್ಲ ಯಾರು ತುಂಬೋರು ಯಾರು ಕೊಡೋರು ಇದನ್ನ ತೋರ್ತಾ ಇರ್ತಾರೆ. ಅವರು ಇಂಥ ದುಡ್ಡನ್ನು ಪಾರ್ಟಿ ಫಂಡ್ ಬರ್ತಿರ್ತದೆ, ಪಾರ್ಟಿ ಫಂಡ್ ಮೂಲಂತಿ ಈಗ ಗೊತ್ತಾಗ್ಯದ, ಗೊತ್ತಾದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯಲ್ಲ. ಅಲ್ಲರಿ ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಆರ್ಡರ್ ಮಾಡಿತು, ಇದಪ್ಪ ಇದು ಕಾನ್ಸ್ಟಿಟ್ಯೂಷನ್ ವಿರೋಧಿ ಅಸಂವಿಧಾನ ಅಸಂವಿಧಾನಾತ್ಮಕವಾದ ದುಡ್ಡಿದೆ ಅಂತೇಳಿ. ಅಷ್ಟು ಆದಮೇಲೆ ತು 2,500 ಕೋಟಿ ರೂಪಾಯಿ ಪಾರ್ಟಿ ಫಂಡ್ ತೊಗೊಂಡದ ಬಿ ಜೆ ಪಿ, ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನೂ ಎಲ್ಲ ಪಕ್ಷಗಳು ತೊಗೊಂಡಿದ್ದಾರೆ, ಅದನ್ನ ಯಾಕೆ ಇವತ್ತು ನೀವು ರೈಸ್ ಮಾಡ್ತಾ ಇಲ್ಲ? ಅದು ದುಡ್ಡು ಇಲ್ಲಿಗಲ್ಲ ಅಲ್ರಿ ಮಣಿ, ಅಲ್ಲಿ ಟ್ಯಾಕ್ಸ್ ದುಡ್ಡು ಇನ್ನೂ ಹಾಕ್ತಾರೆ ಮಾತ್ರ ಮಾಡ್ತಾರೆ ಅಂದ್ರೆ ಯಾರು ಕೇಳೋಂಗಿಲ್ಲ. ಈಗ ಹಿಂದೆ ಗೊತ್ತಾಗಿದೆ ಯಾರು ಅಂತೇಳಿ, ಅವ್ರನ್ನೂ ಆ್ಯಕ್ಷನೂ ಇಲ್ಲ ಅಂದಾಗ ಯಾರೂ ಮಣಿನ ದುಡ್ಡು ಹಾಕೋದಿಲ್ಲ, ಶ್ರಮಪಟ್ಟು ಗಳಿಸಿದ ದುಡ್ಡು ಇಲೆಕ್ಷನ್ಗೆ ಹಾಕೋದಿಲ್ಲ. ಆ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಆಮ್ ಆದ್ಮಿ ಏನಪ್ಪ ಅಂತಂದ್ರೆ ನಮ್ಮ ಪಾರ್ಟಿ ಫಂಡ್ ಅಂದ್ರೇನು ಅವ್ರು ಓಡಾಟ ಮಾಡೋದು ಭೇಟಿ ಆಗೋದು ಪ್ರತಿಯೊಬ್ಬ ಹೋಗಿ ಮುಟ್ಟಬೇಕಲ್ಲ. ಒಂದು ಪಾಂಪ್ಲೇಟ್ಸ್ ಮಾಡಿದ್ದೇ ಆಗ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು ಇವುಗಳನ್ನು ಮಾಡಬೇಕಾದಷ್ಟು ಖರ್ಚಾಗ್ತದೆ. ಅಲ್ಲಿ ಇವ್ರು ಖರ್ಚು ಮಾಡಿದ್ರೆ ಇವ್ರು ವಾದದ ನಮ್ಮ ಏನಪ್ಪ ಅಂತಂದ್ರೆ ಈ ಇ ಡಿ ಮತ್ತು ಸಿ ಬಿ ಐದವ್ರು ಮಾಡಿ ರೆಡಿ ಇಲ್ಲ. ಆದರೆ ಎಲ್ಲ ಪಾರ್ಟಿನೂ ಮಾಡ್ತಾವಲ್ಲ ಅದನ್ನು, ಯಾಕಂದ್ರೆ ಭ್ರಷ್ಟಾಚಾರಪ್ಪ ಹೆಂಗಾಗಿದೆಪ್ಪ ಈ ದೇಶದೊಳಗೆ ಇ ಡಿ ಮತ್ತು ಸಿ ಬಿ ಐದವರು ವಿರೋಧ ಪಕ್ಷದವ್ರು ಯಾರೂ ಇರಲಿ ಅವ್ರು ಭ್ರಷ್ಟಾಚಾರಿಗಳು, ಅವ್ರು ಹಿಡಿದು ಒಳಗೆ ಹಾಕೋದು ಮಾಡೋದು. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಗೆ ಗೊತ್ತಿದ್ದಂಗೆ ಒಂದು 25 ಜನರ ಮೇಲೆ ಬಿ ಜೆ ಪಿಗೆ ಸೇರಿದಂಥ 25 ಜನರ ಮೇಲೆ ಆರೋಪಗಳಿದ್ದಾವೆ ಭ್ರಷ್ಟಾಚಾರಿಗಳು ಅಂತೇಳಿ. ಅವ್ರನ್ನೆಲ್ಲರೂ ಇವತ್ತು ಯಾರ ಮೇಲೂ ಆ್ಯಕ್ಷನ್ ಇಲ್ಲ, ಸಿ ಬಿ ಐ ಮತ್ತು ಹಿಡಿದು ಕೇವಲ ವಿರೋಧ ಪಕ್ಷದ ಮಾತ್ರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಂಥದ್ದಪ್ಪ ಅಂದರೆ ಸಾಕ್ಷಿನೂ ಇಲ್ಲ, 10 ರೂಪಾಯಿ ಸಿಕ್ಕಿಲ್ಲ ಈ ಒಂದು ಈ ಮಾಫಿ ಸಾಕ್ಷಿ ಮೇಲೆ ಇವರು ಇದನ್ನು ಆರೋಪ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಆದರೆ ಇದನ್ನು ಕೋರ್ಟ್ ಇದು ಒಪ್ತಾ ಇಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಈ ಒಂದು ವಿಷಯದಲ್ಲಿ ಅಂದರೆ ಕೆ ಕವಿತಾ ಅವರದಾಗಿರ್ಬೋದು ಇನ್ನು ಕೇಜ್ರಿವಾಲ್ರು ಇದೇ ಗ್ರೌಂಡ್ ಮೇಲೆ ಹೊರಗೆ ಬರೋದು ಸಾಧ್ಯಗಳಿದ್ದಾವೆ. ಯಾಕಂದ್ರೆ ಇಷ್ಟು ದಿನ ಆದ ಸಹಿತ 4,000 ಫೋಟೋಗಳ ಆರೋಪಗಳಿದ್ದಾವೆ. ಆ ಆರೋಪಗಳು ಎನ್ಕ್ವೈರಿ ಆಗಬೇಕಾದ್ರೆ 6 ತಿಂಗಳು 1 ವರ್ಷ 2 ವರ್ಷ ಹೋಗ್ತದೆ. ಅಲ್ಲಿ ನನಗೆ ಅಪರಾಧ ಮಾಡಲಾರ್ದನ ಶಿಕ್ಷೆ ಅನುಭವಿಸೋದು ತಪ್ಪಲ್ಲೇನ ಅನ್ನೋದು ಸುಪ್ರೀಂ ಕೋರ್ಟ್ ವಾದ. ಅದಕ್ಕಾಗಿ ಅವ್ರು ಜಾಮೀನು ಕೊಡ್ತೀವಿ ನಾವು. ಹೌದಪ್ಪ ಅವರು ಎಲ್ಲ ಜಾಗ್ರತೆ ತಿರ್ತಾರೆ ಮಾಡ್ತಾರೆ ಗೊಂದಲ ಮಾಡ್ತಾರೆ ನೀವೆಲ್ಲ ಆರೋಪ ಮಾಡ್ತೀರಿ ಇರ್ಬೋದಿಲ್ಲ ಅಂತಲ್ಲ, ಅದನ್ನ ರಿಸ್ಟ್ರಿಕ್ಷನ್ ಹಾಕೋ ನಾವು. ಹಾಗಂತೇಳಿ ನಿರಪರಾಧಿಯನ್ನು ಜೈಲಲ್ಲಿಡೋದು ಎಷ್ಟು ಸರಿ ಅನ್ನೋದು ಸುಪ್ರೀಂ ಕೋರ್ಟ್ ಪ್ರಶ್ನೆ. ಇದಕ್ಕೆ ಇ ಡಿ ಮತ್ತು ಸಿ ಬಿ ಐದವರು ಈಗ ಸಾಕ್ಷಿ ಒದಗಿಸುವಂಥ ಒಂದು ಜವಾಬ್ದಾರಿ ಮೇಲೆ ಬಂದದ್ದು. ಎಲ್ಲಿದಪ್ಪ ಸಾಕ್ಷಿ, ಯಾರಿಗೆ ಕೊಟ್ಟರು, ಏನು ಕೊಟ್ಟರು, ಹೆಂಗೆ ಕೊಟ್ಟರು, ಯಾವ ಹೊತ್ತು, ಎಲ್ಲಿದ್ದು ಬಂತು, ಇದನ್ನೆಲ್ಲ ಇವತ್ತು ಪ್ರೂವ್ ಮಾಡಬೇಕಾಗಿದೆ. ಇದು ಇ ಡಿ ಮತ್ತು ಸಿ ಬಿ ಐಗಳ ಕೆಲಸ. ಯಾಕಂದರೆ ಇದು ಪ್ರೂವ್ ಮಾಡಿದ ಮೇಲೆ ಮುಂದೆ ಶಿಕ್ಷೆ ಆಗೋದಲ್ಲ. ಅದಕ್ಕಾಗಿ ಈಗ ಕವಿತಾ ಅವರಿಗೆ ಈ ಸುಪ್ರೀಂ ಕೋರ್ಟಿನ ಒಂದು ಜಾಮೀನು ಸಿಕ್ಕಿದ್ದಕ್ಕಾಗಿ ಒಂದು ರೀತಿ ಅವ್ರು ಆರಾಮ ಮನಸ್ಸಿಗೆ ಹತ್ತದೆ. ಇವತ್ತು
ಆದರೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಆದ ನಡೆದಿನ ಮಾತು ಬೇರೆ, ಯಾಕಂದ್ರೆ ಇನ್ನೂ ಕ್ಲಿಯರ್ ಆಗಿಲ್ಲ. ಆದ್ರೆ ಜಾಮೀನು ಸಿಕ್ಕದ, ಜಾಮೀನು ಯಾಕೆ ಸಿಕ್ತಿಪ್ಪ ಅಂದ್ರೆ ಅಂಥವು ಯಾವ ಇನ್ನೂ ಎವಿಡೆನ್ಸ್ ಸಿಕ್ಕಿಲ್ಲ ನಿಮ್ಮ ಕಡೆಯಿಂದ ಆರೋಪ ಮಾಡುವಂಥವು ಅದು ಇಲ್ಲ ಅಂತ. ಇನ್ನು ಮುಂದೆ ಹೆಂಗೆ, ಮುಂದೆ ಹೆಂಗಂದ್ರೆ ಮುಂದೆ ನೆಕ್ಸ್ಟ್ ಅಂದರೆ ಕೇಜ್ರಿವಾಲ್ರದ್ದು, ಕೇಜ್ರಿವಾಲ್ರನ್ನು ಮೋಸ್ಟ್ ಪ್ರಾಬಬಲಿ ಈ ಕೇಸ್ನ ಹೊರಗೆ ಬರೋ ಸಾಯ್ತು. ಈಗಾಗಲೇ ಇಡಿ ಕೊಟ್ಟದ್ದು ಜಾಮೀನ, ಇನ್ನು ಉಳಿದು ಸಿ ಬಿ ಐ ಇದು, ಸಿ ಬಿ ಐ ಎನ್ಕ್ವೈರಿ ಮಾಡ್ತದೆ, ಸಿ ಬಿ ಐಗೆ ಯಾವ ಸಿಗ್ತಾ ಇಲ್ಲ ಇಲ್ಲಿವರೆಗೆ, ಅದು ಇಂದು ನಾಳೆಯಿಂದಲೇ ಬಂದು ಬಗೆಹರಿಸುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಂದು ವೇಳೆ ಈ ಅಬಕಾರಿ ಹಗರಣದೊಳಗೆ ಕೇಜ್ರಿವಾಲ್ಗೆ ಒಂದು ಜಾಮೀನು ಸಿಕ್ತಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಬಲಿ ಈ ಕೊಲ್ಯಾಪ್ಸ್ ಆದಂಗಂತ. ಏನಪ್ಪ ಅಂದರೆ ಕೇವಲ ಇದು ತಮ್ಮ ರಾಜಕೀಯ ಎದುರಾಳಿಗಳನ್ನ ಹನಿ ಸಲುವಾಗಿ ಅಬಕಾರಿ ನೀತಿ ಅಂತ ತೊಗೊಂಡು ಬಂತು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ದೆಹಲಿ ವಿಷಯದಲ್ಲೇ ಸಾಕಷ್ಟು ಬೆಳೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ರು, ಅನುಕೂಲವನ್ನು ಸಾಕಷ್ಟು ಮಾಡಿದ್ರಲ್ಲೇ. 5 ಗ್ಯಾರಂಟಿಗಳ ಜೊತೆಗೆ ಇನ್ನೂ ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸಿನ್ನ, ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದ್ರೆ ಮೆಡಿಸಿನ್ದೊಳಗನ 50 ಲಕ್ಷದವರೆಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದರೆ ಸರ್ಕಾರ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕಾಗ್ತದೆ. ಇಷ್ಟೆಲ್ಲ ಮಾಡಿದ್ರು ಲಾಭದ ಬಜೆಟ್ದಲ್ಲಿ ಇಲ್ಲ. ಇದು ಎಲ್ಲ ಪಕ್ಷಗಳು ನುಂಗಲಾರದ ಬಿಸಿತು ಪದಂಗ ಆಗಿದೆ. ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟು ಹೆಂಗೆ ಲಾಭ ತೋರಿಸ್ತಾರಪ್ಪ ಅವರು ಅನ್ನುವಂಥದ್ದು. ಅದಕ್ಕೇನಿಲ್ಲ, ಟ್ಯಾಕ್ಸ್ ಸಾಕಷ್ಟು ಕೊಡ್ತಾ ಇದೆ. ಅದು ಕೆಲವರು ವಾದ ಮಾಡ್ತಾರೆ ಇಲ್ಲಂತಲ್ಲ, ಇಲ್ಲ ಅಷ್ಟು ದುಡ್ಡು ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಸಾಣದ ಇಲ್ಲಿ ಅಲ್ಲಿ ಉಳಿದು ಖರ್ಚು ಏನಿಲ್ಲ, ನೀರಾವರಿ ಖರ್ಚಿಲ್ಲ, ಆ ಖರ್ಚಿಲ್ಲ, ಈ ಖರ್ಚಿಲ್ಲ ಹೇಳ್ತಾರೆ. ಆದರೆ ಅದು ಖರ್ಚು ನೀರಾವರಿ ಉತ್ಪನ್ನ ಬರ್ತಿರ್ತದಲ್ಲ, ಇಲ್ಲಿ ಅಗ್ರಿಕಲ್ಚರ್ ಉತ್ಪನ್ನ ಬರೋದಿಲ್ಲ, ಅದು ಖರ್ಚು ಮಾಡಿದ್ದ ಖರ್ಚು ಮಾಡಿದ್ರೆ ಮಾತ್ರ ಯಾಕೆ ಹೇಳ್ತೀರಿ ನೀವು? ಏಪರ್ ರೋಡ್ದಷ್ಟು ಖರ್ಚು ಬರ್ತದೆ, ಇನ್ನೊಂದಷ್ಟು ಖರ್ಚು ಬರ್ತದೆ, ನೀವು ವಾದ ಮಾಡ್ತೀರಿ. ಆದರೆ ಅದೇ ಕಾಲಕ್ಕೆ ಇಲ್ಲೂ ಸಹಿತ ನೀರಾವರಿ ಖರ್ಚು ಮಾಡಿದ ದುಡ್ಡು ನಮ್ಮ ರೈತರಿಂದ ಟ್ಯಾಕ್ಸ್ ರೂಪ ಮತ್ತೆ ರೂಪಲ್ಲಿ ಬರ್ತದೆ, ಕಡಿಮೆ ದರದಲ್ಲಿ ಆಹಾರ ಬರ್ತದೆ, ಅದು ಖರ್ಚು ಅವ್ರಿಗಿದ್ದೇ ಇರ್ತದೆ. ಸಾಲದೋ ದೊಡ್ಡದೋ ಅದು ಸಂಬಂಧ ಇಲ್ಲ, ಸಾಲದ ಸ್ಟೇಟ್ ಆಗ್ತದೆ. ಈಗ ಪಂಜಾಬ್ದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು, ಪಂಜಾಬ್ದಲ್ಲಿ ಯಶಸ್ವಿ ಆಗ್ತದೆ. ಅಂದ್ರೆ ಈ ರೀತಿಯಾಗಿ ಒಂದು ಪೊಲಿಟಿಕಲಿ ಭಾಳ ಪ್ರಬಲವಾಗಿ ಈ ಒಂದು ಆಮ್ ಆದ್ಮಿ ಬೆಳೆಯೋದ್ರಿಂದಾಗಿ ಅದು ಹೆಂಗೆ ಕರ್ಪ್ ಮಾಡಬೇಕು ಅಂದಾಗ ಇವೆಲ್ಲ ಪಾರ್ಟಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಮೇಲೆ ಇಲ್ಲ. ಹಾಗಾದ್ರೆ ಅವ್ರು ಭ್ರಷ್ಟಾಚಾರಗಳಲ್ಲೇನೆ, ಅವ್ರು ಹೆಂಗೆ ನಡೆಸ್ತಾರೆ ಇದನ್ನೆಲ್ಲ ಅಂದಾಗ ಅವ್ರು ಹೌದಲ್ಲಪ್ಪ ಇವ್ರ ಮೇಲೆ ಆರೋಪ ಮಾಡಿದಪ್ಪ, ಅದು ಕೂಡ್ತದ ನಕ್ಕಿ ಅಂತ ಆರೋಪ ಮಾಡಿದ್ದಾರೆ. 100 ಕೋಟಿ ರೂಪಾಯಿಗಳ ಬಗ್ಗೆ, 1000 ಕೋಟಿಗಳ ಬಗ್ಗೆ, 1500 ಕೋಟಿ ಬಗ್ಗೆ ಆರೋಪ ಮಾಡಿದ್ದಾರೆ. ಆದರೆ ಈ ಅವ್ರು ಬಂದಿದ್ದು ಏನಪ್ಪ ಬಿಸಿ ತುಪ್ಪ ಏನಪ್ಪ ಅಂತಂದ್ರೆ ಇದನ್ನು ಪ್ರೂವ್ ಮಾಡೋದು ಹೆಂಗೆ? ಆರೋಪ ಮಾಡೋದು ಸುಲಭ, ಪ್ರೂವ್ ಮಾಡೋದು ಹೆಂಗೆ? ಇಲ್ಲಿವರೆಗೆ ಇಷ್ಟು ದಿನ ಆಯಿತು, ಎಲ್ಲ ಆಮ್ ಆದ್ಮಿ ಪಾರ್ಟಿಯ ಹೆಡ್ಲ ಒಳಗೆ ಎನ್ಕ್ವೈರಿ ಮಾಡೇ ಮಾಡಿದರು. ಇಲ್ಲಿವರೆಗೆ 10% ಸಿಗಲಿಲ್ಲ. ಇನ್ನು ಉಳಿತೇನಪ್ಪ ದಾರಿ, ಇನ್ನು ಎಡವರದ್ರ ಒಳಗೆ ಇವತ್ತು ಕೋರ್ಟ್ ಕೇಳಲಿಕ್ಕತ್ತದ. ನೀವು ಬೇಕಂತ ಮಾಡ್ತಾಯಿದ್ರಿ, ನಿಮ್ಮ ಜೊತೆಗೆ ನಿಮಗೇನು ಮಾಫಿ ಸಾಕ್ಷಿ ಇದ್ದಾರೆ, ಅವರೂ ಸಹಿತ ಆರೋಪಿಗಳಿದ್ದಾರೆ, ಅವ್ರನ್ನೂ ಎನ್ಕ್ವೈರಿ ಮಾಡ್ರಿ. ಇದು ಹೊಸ ರೀತಿ ತಿರುವು ಪಡ್ಕೊಳ್ಳಿಕ್ಕತ್ತದ. ಯಾಕಂದ್ರೆ ಏನು ಸಾಕ್ಷಿ ಇದ್ದಾರೆ ಇವರೆಲ್ಲರೂ, ಈ ಮಾಫಿ ಸಾಕ್ಷಿಗಳು ಇವರ ಸ್ವತಃ ಕಲ್ಪೆಟ್ ಇದ್ದಾರೆ, ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಇವ್ರದ್ದು ಎನ್ಕ್ವೈರಿ ಆಗಲಿ ಅವ್ರ ಜೊತೆಗೆ ಯಾವ ಸತ್ಯ ಯಾವ ಸುಳ್ಳ ಕ್ಲಿಯರ್ ಆಗಲಿ ಅನ್ನುವಂಥ ಮಾತನ್ನು. ಇದೊಂದು ರೀತಿ ಇವತ್ತು ನಮ್ಮ ಇಡಿ ಮತ್ತು ಸಿ ಬಿ ಐಗೆ ಇದೊಂದು ಬಿಸಿ ತುಪ್ಪಾಗಿದೆ, ನುಂಗಲಾರಂಥ ಬಿಸಿ ತುಪ್ಪಾಗಿದೆ. ಇದಕ್ಕೇನು ಉತ್ತರ ಕೊಡಬಹುದು ಅದು ಒಂದು ಸಹಿತ ಈಗ ನಾವು ಎದುರು ನೋಡ್ಬೇಕಾಗಿದೆ. ಯಾಕಂದರೆ ಅಬಕಾರಿ ಹಗರಣದಿಂದ ಅಥವಾ ಇವನು ಸಾರಾಯಿ ಹಗರಣದಿಂದ ಕೇಜ್ರಿವಾಲ್ರು ಏನಾದರೂ ಮಾಡಿ ಅವ್ರು ಶಾಶ್ವತವಾಗಿ ಕರ್ಪ್ ಮಾಡಿ ಹೋಗಬೇಕು ಅಂತ ಪ್ಲಾನ್ ಮಾಡಿದರು. ಆದರೆ ಅದು ಆಗಲಿಲ್ಲ. ಇವರಿಗೆ ಆರೋಪಂತೆ ಮಾಡಿದರು, ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಅನೇಕಗಳಿಂದ ಸುಳ್ಳು ಸಾಕ್ಷಿಗಳನ್ನು ಹೇಳಿಸಿದರು. ಆದರೆ ಇವತ್ತು ಅವ್ರಿಗೂ ಅನಿಸ್ಲಿಕ್ಕೆ, ಅದರಲ್ಲೂ ಕೋರ್ಟ್ಗೆ ಅನಿಸ್ಲಿಕ್ಕೆ, ಇದು ಮೋಸ್ಟ್ ಪ್ರಾಬಬಲಿ ಏನು ಅಂತಂದರೆ ಕಂಟ್ರೋಲ್ ಆಗಲಾರದಂಥದ್ದು. ಅವ್ರ ಸತ್ಯ ಹೊರಗೆ ಬರೋದನ್ನು ಅವರು ಮಾಡಿಲ್ಲ, ಅಪರಾಧಿಗಳಲ್ಲ ಅನ್ನುವಂಥ ಮಾತು ಕೋರ್ಟಿಗೆ ಮನವರಿಕೆ ಆಗಲಿಕ್ಕತ್ತದ ರೀ. ಯಾಕೆ ಮತ್ತು ಇಡೀಲ್ಲದ ಕೋರ್ಟಿಗೆ ಮನವರಿಕೆ ಆಗಬೇಕು, ನ್ಯಾಯಾಧೀಶ ಮನವರಿಕೆ ಆಗಬೇಕು ಅಂತೇಳಿ ಇವತ್ತು ಮನವರಿಕೆ ಆಗಲಿಕ್ಕತ್ತದ. ಈ ಒಂದು ಆಮ್ ಆದ್ಮಿಯಲ್ಲಿ ಅಂಥ ಅದಿಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ಹೋರಾಟನ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆಮ್ ಆದ್ಮಿಯವರು. ಇದರಲ್ಲಿ ಅವರು ಯಶಸ್ವಿನೂ ಆಗಬಹುದು, ಆಗ್ತಾರೆ. ಯಾಕಂದರೆ ಅವರಿಗೆ ಇದು ಅನಿವಾರ್ಯನೂ ಆಗಿದೆ. ಯಾಕಂದರೆ ಬಿ ಜೆ ಪಿಯನ್ನು ಒಂದು ಏನು ಬಿ ಜೆ ಪಿ ಹೇಳ್ತದೆ ಅದರಿಂದ ಹೊರಗೆ ಬರೋದ್ರೆ ಸುಲಭದ ಮಾತಲ್ಲ, ಅದು ಹೊರಗೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದ. ಬಿ ಜೆ ಪಿ ಈ ಸಲ ನಿಧಾನಕ್ಕೆ ತನ್ನ ಹಿಡಿತವನ್ನು ಬಿಡ್ತಾ ಇದೇನೋ, ಅಥವಾ ಅದಕ್ಕಿಂತ ಮುಖ್ಯವಾಗಿ ಸತ್ಯವನ್ನು ಒಂದು ಪ್ರೂವ್ ಮಾಡೋದು, ಅವರೇನು ಆರೋಪ ಮಾಡಿದ್ರು ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲನೋ. ಹೀಗಾಗಿ ಬಿ ಜೆ ಪಿದು ಇವತ್ತು ಕವಿತಾ, ನಾಳೆ ಕೇಜ್ರಿವಾಲ್ರು, ಹೀಗೆ
ಎಲ್ಲರೂ ಹೊರಗೆ ಬರೋ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ನೋಡ್ರಿ, ಒಂದು ಮಾತು ಇದ್ರೆ ಸ್ಪಷ್ಟ ಆಗ್ತದೆ. ಈ ಎಲ್ಲ ಇಷ್ಟೆಲ್ಲ ಆರೋಪ ಮಾಡಿದರು, ಇದೆಲ್ಲ ಪ್ರಯತ್ನ ಮಾಡಿದರು ಸಹಿತ ಬಿ ಜೆ ಪಿಗೆ ಅಥವಾ ಇಡಿ ಮತ್ತು ಸಿ ಬಿ ಐಗೆ ಈ ಒಂದು ಅವ್ಯವಹಾರವನ್ನು ಗುರುತಿಸಲಿಕ್ಕೆ ಆಗದೆ ಹೋದ ಮಾತ್ರ ಅವ್ರ ಸೋಲು ನೈತಿಕವಾಗಿ ಆಗಿರ್ಬೋದು, ಒಂದು ರೀತಿಯಿಂದ ಇಲ್ಲ ಒಂದು ಕಾನೂನಾತ್ಮಕವಾಗಿರ್ಬೋದು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ಅದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ, ಎವಿಡೆನ್ಸ್ ಪ್ರೂಫ್ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಿವರೆಗೆ ಎವಿಡೆನ್ಸ್ಗಳು ಮಾತ್ರ ಕೇವಲ ಮಾಪಿ ಸಾಕ್ಷಿಗಳಿದ್ದಾವೆ. ಇದಕ್ಕಾಗಿ ಇಲ್ಲಿವರೆಗೆ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರಾಮಾಣಿಕ ನಡ್ಕೊಂಡು ಬಂದದ ಅಂತೇಳಿ ನಾವು ತಿಳ್ಕೊಬೋದು. ಬಟ್ ಆದರೂ ನೋಡು, ಇನ್ನೊಂದು ಸ್ವಲ್ಪ ದಿವಸ ಬಂದದ ಕೇಜ್ರಿವಾಲ್ ಏನಾಗ್ತದೆ ಅಂತ ನೋಡೋಣ. ಆದರೆ ಸುಪ್ರೀಂ ಕೋರ್ಟ್ಗೆ ಆಗಿರ್ಬೋದು, ಮತ್ತು ಇನ್ನೂ ಸುಪ್ರೀಂ ಕೋರ್ಟ್ ಇದ್ದ ಸಂದರ್ಭದಲ್ಲಿಯೂ ನಿಮಗೆ ಮನವರಿಕೆ ಆದರೆ ಅಲ್ಲಿ ಹೈಕೋರ್ಟ್ ಆಗಿರ್ಬೋದು, ಕೆಳಗಿನ ಕೋರ್ಟ್ಗಳಾಗಿರ್ಬೋದು, ನೀವು ಜಾಮೀನು ಕೊಡಬಹುದು ಅನ್ನೋದನ್ನು ಮಾತನ್ನು ಹೇಳಿದ್ದಾರೆ. ಬಟ್ ಏನೋ, ಯಾವ ರೀತಿ ಹೋಗ್ತದೋ, ಯಾವ ರೀತಿ ಒಂದು ಇದು ನಿರ್ಧಾರ ಆಗ್ತದೋ ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟಿಗೆ ಮಾತ್ರ ಇವತ್ತು ಇವರು ಏನು ಇಡಿ ಮತ್ತು ಸಿ ಬಿ ಐದವ್ರು ಮಾಡ್ತಾ ಇದ್ದಲ್ಲ, ಇದೊಂದು ನಾಟಕಪ್ಪ ಅನಗತ್ಯ ಟೈಮ್ ಕೊಲ್ಲೋದು ಅಂತ ಅನಿಸ್ತಾ ಇರ್ತದೆ. ಹೀಗಾಗಿ ಕವಿತಾ ಅವರು ಇವತ್ತು ಬಂದಿದ್ದಾರೆ ಹೊರಗೆ, ನಾಳೆ ಕೇಜ್ರಿವಾಲ್ ಬರ್ಬೋದು ಅಂತ ಹೇಳ್ತಾ, ಇನ್ನು ನೂರು ಮುಂಬರು ದಿನದ ಏನಾಗ್ಬೋದು ಏನಿಲ್ಲ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ನಾವಿದ್ದಂಥವ್ರ ಈ ವಿಷಯವನ್ನು ಈಗ ಸುಪ್ರೀಂ ಕೋರ್ಟ್ ಅನ್ನೋಗಿಂತಲೂ ಅಲ್ಲಿಯೇ ಸತ್ಯದ ಮೇಲೆ ಬಿಟ್ಟ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಪಂದಿಸ್ತದೆ ಮತ್ತು ಕ್ಲಾರಿಟಿ ಕೊಡ್ತದೆ ಅನ್ನೋ ನೆಲೆಯಲ್ಲೇ ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಇದು ಸತ್ಯದ ಕೈಗಳು ಹೇಚಿತಾರಾಮ್. ವಂದನೆಗಳು.